Good morning, students. Today I will teach 9th standard Hindi. Okay. In the previous class, I will study about that which lesson? Swami Vivekananda. I think all of you understand that lesson. Then all of you complete the classwork also. Okay. After I given the UT also, all of you prepare for that. Okay, children. Okay. Now you open the textbook. Come to next lesson. Page number 27. That point number 4, Anushasan hi Shasan hai. Dr. Ramesh Milan. Poem before all of you was a Kavi Parichay. Come to Kavi Parichay. Dr. Ramesh Milan, Hindi ke suprasid bala sahitya kara hai. Unka janm 7 July 1946 ko Gram Machand, Jilla Bulanda Shahar, Uttar Pradesh mein hua. Unhone Hindi evam Rajniti Shastra mein MA kiya hai. Unki hasya व्यंग्य नाटिका बात इतनी सी है का दूरदर्शन में धारावाहिक के रूप में प्रसारण हुआ है। उनका कविता संग्रह सोने की मछली NCERT द्वारा प्रस्तुत है। उनकी अन्य प्रमुख रचनाएं है मेहनत की महक, तिरकते पंख, कहानियां, सरस गीत, विज्ञान के ज्ञान, एक चमन के फूल, उपन्यास आदि। प्रस्तुत कविता उनके कविता संग्रह कोकिला कंड सलोने गीत से ली गई है। अनुशासन ही शासन है पद्य भागवन्न बरेदिरो कवि डॉक्टर रमेश मिलन। डॉक्टर रमेश मिलन हिंदी के सुप्रसिद्ध बाल साहित्यकार है। हिंदी साहित्य दल्ली अनेक साहित्यकारन्न नोड्तीवि, अदे रीति डॉक्टर रमेश मिलन कूड इवरु बाल साहित्यकारर अंद्रे तुंबा चिक्क वयस्सिनल्ले हिंदी साहित्य दल्ली ಬರೆಯೋಕೆ ಪ್ರಾರಂಭ ಮಾಡಿದಿರುವಂತಹ ಬಾಲ ಸಾಹಿತ್ಯಕಾರ ಯಾರು? ಡಾಕ್ಟರ್ ರಮೇಶ್ ಮಿಲನ್. ಉನ್ಕ ಜನ್ಮ, ಅವರ ಜನನ ಆಗಿರೋದು 7 ಜುಲೈ 1946 ಅಲ್ಲಿ. ಸ್ಥಳ ಬಂದು ಗ್ರಾಮ್ ಅಂದ್ರೆ ಮಾಚಂದ್ ಅನ್ನೋ ಒಂದು ಗ್ರಾಮ, ಬುಲಂದಾ ಶಹರ್ ಅನ್ನೋ ಜಿಲ್ಲೆಯಲ್ಲಿದೆ. ಉತ್ತರ ಪ್ರದೇಶದಲ್ಲಿ ಇರುವಂತಹ ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಉನ್ಹೋನೆ ಹಿಂದಿ ಎವಂ ರಾಜನೀತಿ ಶಾಸ್ತ್ರಮೇ MA ಕಿಯಾ ಹೈ. ಹಿಂದಿ ಮತ್ತು ರಾಜನೀತಿ ಶಾಸ್ತ್ರದಲ್ಲಿ ಇವರು MA ಕಂಪ್ಲೀಟ್ ಮಾಡ್ತಾರೆ. ಉನ್ಕಿ ಹಾಸ್ಯ ವ್ಯಂಗ್ಯ ನಾಟಿಕ, ಇವರು ಎಂಟರ್ಟೈನ್ಮೆಂಟ್ ಆಗಿ ಒಂದು ನಾಟಕವನ್ನ ಬರೀತಾರೆ. ಯಾವುದಪ್ಪ ಅದು ಅಂದ್ರೆ ಬಾತ್ ಇತನಿ ಸಿ ಹೈ ಅನ್ನೋ ಒಂದು ನಾಟಕವನ್ನ ದೂರದರ್ಶನದಲ್ಲಿ ಧಾರಾವಾಹಿ ಮುಖಾಂತರವೂ ಕೂಡ ಪ್ರಸಾರ ಮಾಡ್ತಾರೆ. ಉನ್ಕ ಕವಿತಾ ಸಂಗ್ರಹ, ಇವರು ಬರೆದಿರುವಂತಹ ಕವಿತೆ ಸಂಗ್ರಹ ಸೋನೆ ಕಿ ಮಚಲಿ, ಇದನ್ನ NCERT ಕಡೆಯಿಂದ ಪ್ರಸ್ತುತಪಡಿಸ್ತಾರೆ. ಹಾಗೆ ಇವರು ಬರೆದಿರುವಂತಹ ಅನೇಕ ಕೃತಿಗಳನ್ನ ನೋಡ್ತಾ ಹೋದ್ರೆ ಮೆಹನತ್ ಕಿ ಮಹಕ್ ಅನ್ನೋ ಕೃತಿ, ತಿರಕತೆ ಪಂಕ್ ಇದು ಕಹಾನಿ ಅಂದ್ರೆ ಕತೆ, ಸರಸ್ ಗೀತ ವಿಜ್ಞಾನಕ್ಕೆ ಇದು ಜ್ಞಾನಕ್ಕೆ ಸಂಬಂಧಪಟ್ಟಂತದ್ದು, ಏಕ್ ಚಮನ್ ಕೆ ಫೂಲ್ ಉಪನ್ಯಾಸ ಅಂದ್ರೆ ಕಾದಂಬರಿ ಮೂಲಕತ್ರ ಇರುವಂತದ್ದು, ಇವಿಷ್ಟು ಇವರು ಬರೆದಿರುವಂತಹ ರಚನೆಗಳು. ಇನ್ನ ಪ್ರಸ್ತುತ ಕವಿತಾ ಉನ್ಕೆ ಕವಿತಾ ಸಂಗ್ರಹ. ಪ್ರಸ್ತುತ ಕವಿತಾ ಅಂದ್ರೆ ಈ ಒಂದು ಪದ್ಯ ಭಾಗ ಯಾವುದು ನಿಮ್ಗಿರೋ ಪದ್ಯ ಭಾಗ ಅನುಶಾಸನ್ ಹಿ ಶಾಸನ ಹೈ. ಈ ಒಂದು ಪದ್ಯ ಭಾಗವನ್ನ ಕೋಕಿಲೆ ಕಂಠ ಸಲೋನೆ ಗೀತ ಸೆ ಲೀಗಯಿ ಹೈ, ಇವರು ಬರೆದಿರುವಂತಹ ಕವಿತೆಗಳ ಸಂಗ್ರಹ ಆಗಿರುವಂತಹ ಕೋಕಿಲೆ ಕಂಠ ಸಲೋನೆ ಗೀತ್ ಅನ್ನೋ ಒಂದು ಕವಿತಾ ಸಂಗ್ರಹದಿಂದ ಅನುಶಾಸನ್ ಹಿ ಶಾಸನ ಹೈ ಎಂಬ ಪದ್ಯ ಭಾಗವನ್ನ ಹಾರಿಸ್ಕೊಂಡಿದ್ದಾರೆ. ಚಿಲ್ಡ್ರನ್ಸ್, ಓಕೆ, ನಾವ್ ಐ ಟೆಲ್ ವಾಟ್ ಯು ರೈಟ್ ಇನ್ ಯುವರ್ ಕ್ಲಾಸ್ ವರ್ಕ್. ದಟ್ ಫಸ್ಟ್ ಕಮ್ ಟು ಕವಿ ಪರಿಚಯ. ಕವಿ ಕಾ ನಾಮ್ ಡಾಕ್ಟರ್ ರಮೇಶ್ ಮಿಲನ್, ಜನನ್ 7 ಜುಲೈ 1946. ಆಫ್ಟರ್ ಸ್ಥಳ ಗ್ರಾಮ್ ಮಚಂಡ್, ಜಿಲ್ಲಾ ಬುಲಂದಾ ಶಹರ್, ಉತ್ತರ ಪ್ರದೇಶ್. ಓಕೆ, ಉನ್ಕಿ ಪ್ರಮುಖ ರಚನಾಯೆ ಸರಸ್ ಗೀತ ವಿಜ್ಞಾನ್, ಏಕ್ ಚಮನ್ ಕೆ ಫೂಲ್. ಆಫ್ಟರ್ ರೈಟ್ ಒನ್ ಸೆಂಟೆನ್ಸ್. ಪ್ರಸ್ತುತ ಕವಿತಾ ಉನ್ಕಿ ಕವಿತಾ ಸಂಗ್ರಹ ಕೋಕಿಲಾ ಕಂಡ್ ಸಲೋನೆ ಗೀತ ಸೇಲಿ ಗೈ ಹೈ. ದಿಸ್ ಮಚ್ ಆರ್ ಆಫ್ ರೈಟ್ ಇನ್ ಯುವರ್ ಕ್ಲಾಸ್ ವರ್ಕ್. ಓಕೆ ಚಿಲ್ಡ್ರನ್ಸ್, ಎಸ್, ಕಮ್ ಟು ನೆಕ್ಸ್ಟ್. ಕಮ್ ಟು ಪೋಯಮ್ ಅನುಶಾಸನ್ ಹಿ ಶಾಸನ ಹೈ ಡಾಕ್ಟರ್ ರಮೇಶ್ ಮಿಲನ್. ಆಶಯ ಲಾಲ್ ಹರಿ ಪೀಲಿ ಬತ್ತಿಯೇ ಟ್ರಾಫಿಕ್ ಕೆ ಸಂಕೇತ್, ಚಲೋ ಹರಿ ಪರ್ ರುಕೋ ಲಾಲ್ ಪರ್ ಪೀಲಿ ಕರೆ ಸಚೇತ್, ಸಡಕ್ ಪಾರ್ ಜೀಬ್ರಾ ಕ್ರಾಸಿಂಗ್ ಪರ್. ಈ ಪದ್ಯಕ್ಕೆ ದ್ವಾರ ವಿದ್ಯಾರ್ಥಿಯೋ ಕೋ ಸಡಕ್ ಪಾರ್ ಕರ್ತೆ ಸಮಯ ಧ್ಯಾನ್ ರಕ್ನೆ ಕಿ ಬಾತೆ ಸಿಕಾಯಿ ಜಾ ಸಕ್ತಿ ಹೈ. ಸೊ ಈ ಒಂದು ಪದ್ಯ ಭಾಗದ ಆಶಯ ಏನಪ್ಪಾ ಅಂದ್ರೆ ಯಾವುದು ಅನುಶಾಸನ್ ಹಿ ಶಾಸನ ಹೈ.
ಪದ್ಯ ಭಾಗದ ಆಶಯ ಏನಪ್ಪ ಅಂದ್ರೆ ಲಾಲ್ ಅಂದ್ರೆ ರೆಡ್ ಹರಿ ಮೀನ್ಸ್ ಗ್ರೀನ್ ಪೀಲಿ ಮೀನ್ಸ್ ಎಲ್ಲೋ ಈ ಮೂರು ಸಿಗ್ನಲ್ಸ್ ಲೈಟ್ಸ್ ಅನ್ನ ನಾವೆಲ್ಲಿ ನೋಡ್ತೀವಪ್ಪ ಅಂದ್ರೆ ಟ್ರಾಫಿಕ್ ಸಿಗ್ನಲ್ಸ್ ಅಲ್ಲಿ ನೋಡ್ತೀವಿ ಸೊ ಚಲೋ ಅಂದ್ರೆ ಹೊರಡೋದಕ್ಕೆ ಯಾವ ಸಿಗ್ನಲ್ ಸಿಗುತ್ತೆ ಹರಿ ಪರ್ ಗ್ರೀನ್ ಸಿಗ್ನಲ್ ಸಿಗುತ್ತೆ ರುಕೋ ಅಂದ್ರೆ ಸ್ಟಾಪ್ ಆಗೋದಿಕ್ಕೆ ಲಾಲ್ ಪರ್ ರೆಡ್ ಸಿಗ್ನಲ್ ತೋರಿಸುತ್ತೆ ಸಚೇತ್ ಅಂದ್ರೆ ರೆಡಿ ಆಗೋದಕ್ಕೆ ಪೀಲಿ ಮೀನ್ಸ್ ಎಲ್ಲೋ ಸಿಗ್ನಲ್ಸ್ ಸೊ ಆ ಮೂರು ಕಲರ್ಸ್ ಒಂದೊಂದು ಸೂಚನೆಯನ್ನ ಕೊಡುತ್ತೆ ಲಾಲ್ ಮೀನ್ಸ್ ಸ್ಟಾಪ್ ಎಲ್ಲೋ ಮೀನ್ಸ್ ಗೆಟ್ ರೆಡಿ ಗ್ರೀನ್ ಮೀನ್ಸ್ ಗೋ ಸೊ ಅದಷ್ಟೇ ಅಲ್ಲದೆ ಸಡಕ್ ಪಾರ್ ಜೀಬ್ರಾ ಕ್ರಾಸಿಂಗ್ ಪರ್ ರಸ್ತೆಯನ್ನ ದಾಟಬೇಕಾದ್ರೆ ಪಾದಚಾರಿಗಳು ಏನೇನೋ ಯೂಸ್ ಮಾಡಬೇಕಾಗತ್ತೆ ಜೀಬ್ರಾ ಕ್ರಾಸಿಂಗ್ ಅಂದ್ರೆ ಅಲ್ಲಿ ಏನು ವೈಟ್ ವೈಟ್ ಪಟ್ಟೀಸ್ ಇರುತ್ತೆ ಅದ್ರ ಮುಖಾಂತರನೇ ರಸ್ತೆಗಳನ್ನ ದಾಟಬೇಕಾಗಿರುತ್ತೆ ಸೊ ಈ ಸ್ಪದಿಕೆ ದ್ವಾರಾ ವಿದ್ಯಾರ್ಥಿಯೊಂಕೋ ಸಡಕ್ ಪಾರ್ ಕರ್ತೇ ಸಮಯ ಧ್ಯಾನ್ ರಕ್ನೆ ಕಿ ಭಾತೆ ಸಿಕಾಯಿ ಜಾ ಸಕ್ತಿ ಐ ಸೊ ಈ ಒಂದು ಪದ್ಯ ಭಾಗದಿಂದ ನಾವೇನು ತಿಳ್ಕೊತೀವಪ್ಪ ಅಂತಂದ್ರೆ ರಸ್ತೆಯನ್ನು ದಾಟಬೇಕಾದ್ರೆ ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು ಹೇಗೆ ಇರಬೇಕು ನಮ್ಮ ಧ್ಯಾನ ಯಾವ ಕಡೆನೂ ಹೋಗಿರಬಾರ್ದು ಯಾಕಂದರೆ ನಮ್ಮ ಜ್ಞಾನ ಬೇರೆ ಕಡೆ ಇದ್ದು ನಾವು ರಸ್ತೆಯನ್ನು ದಾಟಕ್ಕೆ ಹೋದರೆ ಅಲ್ಲಿ ಅಪಘಾತಗಳು ಸಂಭವಿಸುತ್ತೆ ಸೊ ಹಾಗಾಗಿ ಆ ಒಂದು ಧ್ಯಾನವನ್ನು ರಸ್ತೆ ದಾಟೋ ಕಡೆ ಮಾತ್ರ ಇಟ್ಕೊಂಡಿರಬೇಕು ಸೊ ಅದನ್ನು ನಾವು ಈ ಒಂದು ಪೋಯಮಲ್ಲಿ ನೋಡ್ತೀವಿ ಚಲ್ತಿ ಬಸ್ ಮೇ ಚಡೋ ನಹಿ ತುಮ್ ಔರ್ ಕಬಿ ಮತ್ ಕೂದೋ ನಾವು ಐ ರೀಡ್ ದಟ್ ಪೋಯಮ್ ಅಲ್ ಆಫ್ ಯು ಲಿಸನ್ ದಟ್ ಚಲ್ತಿ ಬಸ್ ಮೇ ಚಡೋ ನಹಿ ತುಮ್ ಔರ್ ಕಬಿ ಮತ್ ಕೂದೋ ಕಬಿ ಸಡಕ್ ಪರ್ ಜಾಕರ್ ಬಚ್ಚೋ ನಹಿ ಕೇಲ್ನೆ ಲಗ್ನ ಸೈಕಲ್ ಪರ್ ಹೋ ಯಾ ಹೋ ಫೈದಲ್ ಕಬಿ ನ ಬೇಡಬ್ ಚಲ್ನ ನಾ ಜಾನೆ ಕ್ಯೋ ಹೆಲ್ಮೆಟ್ ಬಿನಾ ಸಮಜ್ದಾರ್ ಏ ಚಲ್ತೆ ಸಿರ್ತೋ ಆಖಿರ್ ಅಪ್ನಾ ಈ ಹೈ ಇತನಾ ನಹಿ ಸಮಜ್ತೆ ಗರ್ ಪರ್ ಜಾಹತೆ ಬಾಟ್ ನಾದೋ ಉನ್ಕಾ ಗಮ್ ಕಿ ಸೌಗತ್ ದುರ್ಘಟನಾ ಹೋ ಜಾಯೆ ಸಡಕ ಪರ್ ಕಬೀನ ಆಂಕ್ ಚುರಾವೋ ಕರೋ ಮದದ್ ಗಾಯಲ್ ಕಿ ಪೌರಾನ್ ಆಸ್ಪತಾಲ್ ಪಹುಂಚಾವೋ ಜೀವನ್ ಹೈ ಅನ್ಮೋಲ್ ಹೈ ಕೋಯಿನಾ ಹೋನೆ ಪಾಯೆ ಅನಾಥ್ ಜಗಹ್ ಜಗಹ್ ಪರ್ ಚಾರೋ ಓಂ ಪರ್ ಜೋ ಸಂಕೇತ ದಿಯೇ ಹೈ ಉನ್ಕಾ ಪಾಲನ್ ಕರ್ನೆ ವಾಲೆ ಸಬ್ಕೆ ಪ್ರಿಯ ರಹೆ ಹೈ ಜೀವೋ ಔರ್ ಜೀನೆ ದೋಕಾ ವೇ ಪಾಲ ರಹೆ ಸಿದ್ಧಾಂತ್ ಚಲ್ತಿ ಬಸ್ ಮೇ ಚಡೋ ನಹಿ ತುಮ್ ಕಬಿ ಮತ್ ಕೂದೋ ಸೊ ನಾವೇನು ಮಾಡಬೇಕಪ್ಪ ಅಂದರೆ ರಸ್ತೆಯನ್ನು ದಾಟಬೇಕಾದ್ರೆ ಅಥವಾ ರಸ್ತೆ ಮೇಲೆ ಹೋಗಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು ಏನು ಚಲ್ತಿ ಬಸ್ ಮೇ ಚಡೋ ನಹಿ ತುಮ್ ಅಂದರೆ ಚಲಿಸುತ್ತಿರುವ ಬಸ್ಸುಗಳನ್ನು ಹತ್ತಕ್ಕೆ ಹೋಗಬಾರ್ದು ಅಥವಾ ಇಳಿಯೋಕ್ಕೂ ಹೋಗಬಾರ್ದು ವೆಹಿಕಲ್ಲು ಮೂವ್ಮೆಂಟಲ್ಲಿ ಇದ್ದಾಗ ಹತ್ತೋದಕ್ಕಾಗಲಿ ಅಥವಾ ಇಳಿಯೋದಕ್ಕಾಗಲಿ ಹೋಗಬಾರ್ದು ಕಬಿ ಸಡಕ್ ಪರ್ ಜಾಕರ್ ಬಚ್ಚೋ ನಹಿ ಕೇನೆ ಲಗ್ನ ಹಾಗೆ ವಾಹನಗಳು ಓಡಾಡೋ ಅಂತ ರಸ್ತೆಯಲ್ಲಿ ಮಕ್ಕಳು ಆಟವನ್ನೂ ಕೂಡ ಆಡಬಾರ್ದು ಸೈಕಲ್ ಪರ್ ಹೋ ಯಾ ಫೈದಲ್ ಕಬೀನ ಬೇಡಪ್ ಚಲ್ನ ಸೈಕಲಲ್ಲಿ ಹೋಗ್ಬೇಕಾದ್ರೂ ಅಷ್ಟೆ ಅಥವಾ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೂ ಅಷ್ಟೆ ವಿವೇಚನೆ ಇಲ್ಲದೆ ರಸ್ತೆಯ ಉದ್ದಗಲಕ್ಕೂ ಓಡಾಡ್ಕೊಂಡು ಹೋಗ್ಬಾರ್ದು ಅಂದ್ರೆ ಪಾದಚಾರಿಗಳು ಓಡಾಡೋದಕ್ಕೆ ಅಂತಾನೆ ಬೇರೆ ಸಪ್ರೇಟ್ ಜಾಗ ಇರುತ್ತೆ ಆ ಜಾಗದಲ್ಲಿ ಮಾತ್ರ ಹೋಗ್ಬೇಕು ಅದನ್ನ ಬಿಟ್ಟು ರೋಡಲ್ಲೆಲ್ಲ ಆಟ ಆಡ್ತಾ ಹೋದ್ರೆ ಓಡಾಡೋ ವೆಹಿಕಲ್ಸ್ಗೂ ತೊಂದ್ರೆ ನಮಗೂ ತೊಂದ್ರೆ ಹೌದಲ್ವಾ ಫಸ್ಟ್ ಪಾಯಿಂಟ್ ಚಲ್ತಿ ಬಸ್ ಮೇ ಚಡೋ ನಹೀತು ಅನಾವಶ್ಯಕವಾಗಿ ಮೂವ್ ಆಗ್ತಿರೋಂತಹ ಗಾಡಿಗಳಿಂದ ಹತ್ತೋದಾಗ್ಲಿ ಇಳಿಯೋದಾಗ್ಲಿ ಮಾಡಬಾರ್ದು ಕಬಿ ಸಡಕ್ ಪರ್ ಜಾಕರ್ ಬಚ್ಚೋ ನಹಿ ಕೇಲ್ನ ಯಾವುದೇ ಕಾರಣಕ್ಕೂ ವಾಹನಗಳು ಓಡಾಡುವಂತಹ ರಸ್ತೆಯಲ್ಲಿ ಮಕ್ಕಳು ಆಟವನ್ನ ಆಡಬಾರ್ದು ಸೈಕಲ್ ಪರ್ ಹೋ ಯಾ ಫೈದಲ್ ಕಬೀನ ಬೇಡ ಚಲ್ನ ಸೈಕಲಿಂದ ಹೋದ್ರೂ ಅಷ್ಟೇ ಅಥವಾ ಕಾಲ್ನಡಿಗೆಯಲ್ಲಿ ಹೋಗೋದಾದ್ರೂ ಅಷ್ಟೇ ರಸ್ತೆಯ ಉದ್ದಗಲಕ್ಕೂ ಆಟವನ್ನ ಆಡ್ಕೊಂಡು ಹೋಗ್ಬಾರ್ದು ನಾ ಜಾನೆ ಕ್ಯೋ ಹೆಲ್ಮೆಟ್ ಬಿನ ಸಮಜ್ದಾರ್ ಏ ಚಲ್ತೆ ಇವತ್ತು ಹೆಲ್ಮೆಟ್ನ ಕಂಪಲ್ಸರಿ ಮಾಡಿಬಿಟ್ಟಿದ್ದಾರೆ ಯಾಕಂದ್ರೆ ಇವಾಗ ಅದು ಸಾರ್ವಜನಿಕರಲ್ಲಿ ಆ ಪ್ರಜ್ಞೆ ಅನ್ನೋದು ಇರಲ್ಲ ಅನಕ್ಷರಸ್ಥರು ಅಂದ್ರೆ ತಿಳಿದಿಲ್ದೋರು ಅಷ್ಟೇ ಅಲ್ಲ ತಿಳಿದು ಎಜುಕೇಟೆಡ್ ಪರ್ಸನ್ಸ್ ಕೂಡ ತಮ್ಮ ಹೇರ್ ಸ್ಟೈಲ್ ಚೇಂಜ್ ಆಗುತ್ತೆ ಅಥವಾ ತಮ್ಮ ಫೇಸ್ ಬೇರೆಯವ್ರಿಗೆ ಕಾಣಲ್ಲ ಅನ್ನೋ ಉದ್ದೇಶದಿಂದ ಹೆಲ್ಮೆಟ್ನ ಹಾಕೊಳ್ಳೋದಕ್ಕೆ ಇಷ್ಟಪಡಲ್ಲ ಬಟ್ ಅದರಿಂದ ತೊಂದರೆ ಯಾರಿಗೆ ನಮಗೆ ನಮ್ಮನ್ನ ನಾವೇ ರಕ್ಷಣೆ ಮಾಡ್ಕೋಬೇಕೇ ಹೊರತು ಬೇರೆಯವ್ರು ಯಾರು ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಬರಲ್ಲ ಆದರೂ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡಿಸ್ಕೊಳ್ಳೋದಕ್ಕೆ
ದಂಡನೆ ರೂಪದಲ್ಲಿ ಹೆಲ್ಮೆಟ್ನ ಹಾಕೊಳ್ಳಲಿಲ್ಲ ಅಂದರೆ ದಂಡ ವಿಧಿಸ್ತೀವಿ ಅನ್ನೋ ಒಂದು ಕಾನೂನನ್ನು ಜಾರಿಗೆ ತಂದಿರೋದ್ರಿಂದ ಅಟ್ಲೀಸ್ಟ್ ಜನ ತಮಗೋಸ್ಕರ ಅಲ್ದಲೇ ಇದ್ರು ದಂಡ ಕಟ್ಟೋದಕ್ಕೆ ರೆಡಿ ಇಲ್ದಲೇ ಇರೋ ಕಾರಣ ಹೆಲ್ಮೆಟ್ಗಳನ್ನ ಧರಿಸ್ತಿದ್ದಾರೆ. ನಾ ಜಾನೆ ಕ್ಯೋ ಹೆಲ್ಮೆಟ್ ಬಿನಾ ಸಮಜ್ದಾರ್ ಹೇ ಚಲ್ತೆ, ಹೆಲ್ಮೆಟ್ ಇಲ್ಲದೆ ಪ್ರಯಾಣಿಸಬಾರ್ದೆಂದು ತಿಳುವಳಿಕೆ ಇರೋರು ಕೂಡ ತಿಳಿದಲೇ ಆ ಕೆಲಸವನ್ನ ಮಾಡ್ತಿದ್ದಾರೆ. ಸಿರ್ ತೋ ಆಕೆ ಅಪನಾ ಈಹ ಇತನಾ ನಹಿ ಸಮಜ್ತೆ, ಒಂದು ವೇಳೆ ಹೆಲ್ಮೆಟ್ ಹಾಕ್ದ ಪ್ರಯಾಣವನ್ನ ಮಾಡಿದ್ದೇ ಆದ್ರೆ ತಲೆ ಹೋಗೋದು ನಮ್ದೇ ವಿನಃ ಬೇರೆಯವ್ರದಲ್ಲ. ಹೌದು ತಾನೆ, ಗರ್ಪರ್ ಜಾ ಹೊತೆ ಬಾಟ್ ದೋನಾ ಉನ್ ಕಾಗಮ್ ಕಿ ಸೌಗತ್, ನಮ್ಮ ಜೀವ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದಕ್ಕಿಂತ ಹೆಚ್ಚು ನಮಗೋಸ್ಕರ ಮನೆಯಲ್ಲಿ ನಮ್ಮನ್ನ ಕಾಯೋರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮನೆಯಲ್ಲಿ ನಮ್ಮ ನಿರೀಕ್ಷೆಯಲ್ಲಿರುವವರಿಗೆ ನಾವೆಂಥ ಉಡುಗೊರೆ ಕೊಟ್ಟಂಗಾಗುತ್ತೆ, ಹೆಲ್ಮೆಟ್ ಇಲ್ಲದ ವೆಹಿಕಲ್ಸ್ ಓಡಿಸೋದ್ರಿಂದ ಅದರಿಂದ ಏನಾದರೂ ಅಪಘಾತಗಳಾದರೆ ಅದರಿಂದ ಮರಣ ಅನ್ನೋದೇನಾದರೂ ಸಂಭವಿಸ್ಬಿಟ್ರೆ ನಾವು ನಮಗೋಸ್ಕರ ಮನೆಯಲ್ಲಿ ಕಾಯ್ತಿರೋರಿಗೆ ಅಂತ ಉಡುಗೊರೆ ಕೊಟ್ಟಂಗೆ ಆಗತ್ತೆ. ಸೊ ದಯವಿಟ್ಟು ಅಂಥ ರೀಸನ್ ಅಥವಾ ಅಂಥ ಗಿಫ್ಟನ್ನ ಯಾರಿಗೂ ಕೊಡಬಾರ್ದು. ಅದಕ್ಕೇನು ಮಾಡಬೇಕು, ನಮ್ಮ ಕೇರ್ಫುಲ್ಲಲ್ಲಿ ನಾವಿರಬೇಕು. ದುರ್ಘಟನಾ ಹೋ ಜಾಯ್ ಸಡಕ್ ಪರ್ ಕಬೀನಾ ಆಂಕು ಚುರಾ ಹೋ, ಈಗೇನಾಗೋಗಿದೆಯಪ್ಪ ಅಂದರೆ ರಸ್ತೆಯಲ್ಲಿ ಅಪಘಾತಗಳು ಸಂಭವಿಸಿದ್ರೂ ಕೂಡ ಜನ ಅವರಿಗೆ ಸಹಾಯ ಅನ್ನೋದನ್ನೇ ಮಾಡಲ್ಲ, ಯಾಕಂದರೆ ಇವಾಗೆಲ್ಲ ಪೊಲೀಸು ಕೋರ್ಟು ಕಚೇರಿ ಅಂತ ತಿರುಗೋದಕ್ಕೆ ಯಾರಿಗೂ ಪೇಷನ್ಸ್ ಇರಲ್ಲ. ಈಗ ಅಕಸ್ಮಾತ್ ಆಕ್ಸಿಡೆಂಟ್ ಆದವ್ರಿಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ಎಲ್ಲಿ ಅದು ನಮ್ಮ ತಲೆ ಮೇಲೆ ಬಂದ್ಬಿಡುತ್ತೋ ಅಥವಾ ಅದಕ್ಕೆಲ್ಲಿ ನಾವೇ ಜವಾಬ್ದಾರರಾಗಿ ಹೋಗ್ತೀವೋ ಅಂತ ಜನ ಏನು ಮಾಡ್ತಾರೆ, ಬರೀ ಫೋಟೋಸ್ಗಳನ್ನ ವಿಡಿಯೋಸ್ಗಳನ್ನ ಮಾಡೋದ್ರಲ್ಲಿ ಮುಂದಾಗ್ತಾರೆ ಹೊರತು ಆ ಬಿದ್ದಿರೋರಿಗೆ ಅಥವಾ ಅಪಘಾತ ಆಗಿರೋರಿಗೆ ಯಾವುದೇ ರೀತಿ ಸಹಾಯ ಅನ್ನೋದನ್ನ ಮಾಡಲ್ಲ. ಸೊ ಹಾಗಾಗಿ ಏನಾಗ್ತಿದ್ಯಪ್ಪ ಅಂದರೆ ಕರೋ ಮದದ್ ಗಾಯಲ್ಕಿ ಪೌರಾಣ ಆಸ್ಪತಾಲ್ ಪಹುಂಚ, ಅಟ್ಲೀಸ್ಟ್ ಇನ್ನು ಮುಂದೆ ಆದ್ರೂ ಅಲ್ಲಿ ರಸ್ತೆಯಲ್ಲಿ ಅಪಘಾತ ಆದವ್ರಿಗೆ ನಾವೇನು ಮಾಡಬೇಕು, ನಮ್ಮಿಂದ ಏನೇ ಸಹಾಯ ಮಾಡೋಕ್ಕಾಗ್ದಲೇ ಇದ್ದರೂ ಅಟ್ಲೀಸ್ಟ್ ಆ್ಯಂಬುಲೆನ್ಸಿಗೆ ಕಾಲ್ ಮಾಡಿ ಅವರನ್ನು ಆಸ್ಪತ್ರೆಗೆ ಸೇರಿಸುವಂಥ ಕೆಲಸನಾದರೂ ಮಾಡಲೇಬೇಕು. ರಸ್ತೆಯಲ್ಲಿ ಅಪಘಾತ ಸಂಭವಿಸಿದಾಗ ಅದನ್ನು ನೋಡಿಯೋದಿರುವವರಂತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಬದಲು ಏನು ಮಾಡ್ಬೋದು, ಗಾಯಾಳುಗಳಿಗೆ ಸಹಾಯವನ್ನು ಮಾಡ್ಬೋದು, ಅಂಥವ್ರನ್ನ ಶೀಘ್ರವಾಗಿ ಆಸ್ಪತ್ರೆಗೆ ಸೇರಿಸ್ಬೋದು. ಯಾಕಪ್ಪ ಅಂದರೆ ಜೀವನ ಹೈ ಅನ್ಮೋಲ್ ಹೋಯಿನಾ ಹೋಯ್ಪಾಯೇ ಅನಾಥ್, ಜೀವನ ಅನ್ನೋದು ತುಂಬ ಅತ್ಯಮೂಲ್ಯವಾದದ್ದು. ಯಾರೋ ಸಹ ಅಪಘಾತಕ್ಕೆ ಸಂಭವಿಸಿದ್ರೆ ಅಥವಾ ಅಪಘಾತ ಆದವರು ಅನಾಥರಾಗಬಾರ್ದು. ಹೌದು ತಾನೆ, ಯಾಕಂದರೆ ಮುಂದೆ ಒಂದಿನ ನಮ್ಮ ರಿಲೇಷನ್ ಅವರೇ ಅಥವಾ ನಮಗೆ ಗೊತ್ತಿರೋರೇ ಯಾರಾದರೂ ಅಂಥ ಸಂದರ್ಭದಲ್ಲಿದ್ದಾಗ ಬೇರೆ ಯಾರೂ ಸಹಾಯವನ್ನು ಕೂಡ ಮಾಡಲ್ಲ. ಸೊ ಹಾಗೆ ಅವ್ರಿಗೋಸ್ಕರನಾದರೂ ಮನೇಲಿ ಯಾರಾದರೂ ಕಾಯ್ತಾನೆ ಇರ್ತಾರಲ್ವಾ, ಈಗ ನಮಗೆ ನಮ್ಮ ಮನೇಲಿ ಹೇಗೆ ಕಾಯ್ತಾರೋ ಹಾಗೆ ಅಲ್ಲಿ ಅಪಘಾತ ಆಗಿರೋರ ಮನೇಲೂ ಕೂಡ ಅವ್ರನ್ನ ಕಾಯ್ತಾ ಇರ್ತಾರಲ್ವಾ. ಸೊ ಅಂಥವ್ರಿಗೆ ನಾವು ಇಂಥ ಉಡುಗೊರೆಯನ್ನು ಕೊಡಬಾರ್ದು, ಅಟ್ಲೀಸ್ಟ್ ಆಸ್ಪತ್ರೆಗೆ ಸೇರಿಸುವಂಥ ಕೆಲಸನಾದರೂ ಮಾಡಬೇಕು. ಐ ಥಿಂಕ್ ನೀವು ಇನ್ನು ಮುಂದೆ ಹಾಗೆ ನಡ್ಕೋತೀರಾ ಅಂದ್ಕೊಂಡಿದ್ದೀನಿ. ಜಗ ಜಗಪ್ಪರ್ ಚಾರೋ ಓಂಪರ್ ಜೋ ಸಂಕೇತದಿಯೇ ಹೈ, ಹಾಗಾಗಿ ಇಂಥ ಅಪಘಾತಗಳನ್ನ ಆದಷ್ಟು ಅವಾಯ್ಡ್ ಮಾಡೋದಕ್ಕೆ ಜನ ಏನು ಮಾಡಿದಾರಪ್ಪ ಅಂದರೆ ಸರ್ಕಾರ ರಸ್ತೆಯ ನಾಲ್ಕು ರಸ್ತೆಗಳು ಸೇರುವಂತಹ ಸರ್ಕಲ್ಗಳಲ್ಲಿ ಸಿಗ್ನಲ್ ಲೈಟ್ಸ್ಗಳನ್ನ ಇಟ್ಟಿದ್ದಾರೆ. ಸೊ ಅವುಗಳನ್ನ ಪಾಲನೆ ಮಾಡೋದ್ರಿಂದ ಉನ್ಕಾ ಪಾಲನ್ ಕರ್ನೆ ವಾಲ ಸಬ್ಕೆ ಪ್ರಿಯ ರಹೇ ಹೈ, ಅವುಗಳನ್ನು ಪಾಲನೆ ಮಾಡೋದ್ರಿಂದ ಅಲ್ಲಿ ನಡೆಯೋ ಅಂತಹ ಅಪಘಾತಗಳನ್ನ ನಾವೇನು ಮಾಡ್ಬೋದು, ತಪ್ಪಿಸ್ಬೋದು. ನೋಡಿ, ಈಗ ಬೇರೆ ಜಾಗಗಳಲ್ಲಿ ಆಕ್ಸಿಡೆಂಟ್ ಯಾಕಾಗುತ್ತಪ್ಪ ಅಂದರೆ ಜನ ಅವರಿಗೆ ಇಷ್ಟ ಬಂದಂಥ ರೀತಿಯಲ್ಲಿ ವೆಹಿಕಲ್ಸ್ನ ಓಡಿಸ್ತಿರ್ತಾರೆ, ಆದರೆ ಆ ಸಿಗ್ನಲ್ ಲೈಟ್ಸ್ ಅನ್ನೋದು ಏನಿದೆ ಅದು ಅಂಥ ಅಪಘಾತಗಳನ್ನ ತಪ್ಪಿಸುತ್ತೆ. ಯಾಕಂದರೆ ಅಲ್ಲಿ ಎಲ್ಲರೂ ಎಲ್ಲ ಕಡೆಯಿಂದ ಜನ ಒಂದೇ ಸಲ ವೆಹಿಕಲ್ಸ್ಗಳನ್ನ ಮೂವ್ ಮಾಡೋದಕ್ಕೆ ಆಗಲ್ಲ. ಹೌದು ತಾನೆ, ಈಗ ಮೂರು ಕಡೆ ಸ್ಟಾಪ್ ಆಗಿರುತ್ತೆ ಅಂದರೆ ಒಂದು ಕಡೆಯಿಂದ ಜನ ಓಡಾಡ್ತಾ ಇರ್ತಾರೆ, ಯಾವುದೋ ಒಂದು ಕಡೆಯಿಂದ ಜನಗಳಿಗೆ ಓಡಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಹಾಗಾಗಿ ಹಂತ ಹಂತವಾಗಿ ಒಂದೊಂದೇ ಕಡೆಯಿಂದ ವೆಹಿಕಲ್ಸ್ಗಳು ಓಡಾಡೋದ್ರಿಂದ ಅಪಘಾತಗಳು ಆಗೋದು ತಪ್ಪಿರುತ್ತೆ. ಅದಕ್ಕೋಸ್ಕರ ಅಂತಲೇ ಸರ್ಕಾರ ಈಗ ರಸ್ತೆಯ ಸರ್ಕಲ್ಗಳಲ್ಲಿ ಈ ಒಂದು ಸಂಕೇತಗಳನ್ನು ಹಾಕಿರ್ತಾರೆ. ಸೊ ಹಾಗಾಗಿ ಎಲ್ಲರೂ ಈ ಒಂದು ರಸ್ತೆಯ ಸಿಗ್ನಲ್ಗಳನ್ನ ಪಾಲನೆ ಮಾಡಬೇಕು, ಇದರಿಂದ ಎಲ್ಲರೂ ಸುರಕ್ಷಿತವಾಗಿರ್ತೀವಿ, ಎಲ್ಲರೂ ಬದುಕಿರ್ತೀವಿ, ನಾವು ಬದುಕಬೇಕು. ಜೀವೋ ಔರ್ ಜೀನೆ ದೋಕಾವೇ ಪಾಲೆ ಪಾಲ್ ರಹೇ ಸಿದ್ಧಾಂತ್, ಬದುಕಿ ಬದುಕಲು ಬಿಡಿ, ನಾವು ಬದುಕಬೇಕು, ಬೇರೆಯವ್ರನ್ನೂ ಬದುಕೋದಕ್ಕೆ
ಬಿಡಬೇಕು. ಹೀಗಿರಬೇಕು ಅಂದರೆ ಏನು ಮಾಡಬೇಕು, ಇಂಥ ಟ್ರಾಫಿಕ್ ಸಿಗ್ನಲ್ಸ್ಗಳನ್ನ ಪಾಲನೆ ಮಾಡಲೇಬೇಕು. ದಟ್ಸ್ ಅನುಶಾಸನ್ ಹಿ ಶಾಸನ್ ಹೈ. ಅರ್ಥ ಆಯ್ತಲ್ವಾ? ರಸ್ತೆಯನ್ನು ದಾಟಬೇಕಾದ್ರೆ ಅಪಘಾತಗಳು ಸಂಭವಿಸಿದಾಗ ಏನು ಮಾಡಬೇಕು, ತಕ್ಷಣ ಅವರಿಗೆ ತಮ್ಮ ಕೈಲಾದಂತಹ ಸಹಾಯವನ್ನು ಮಾಡಬೇಕು. ಅದಕ್ಕೂ ಮುಂಚೆ ರಸ್ತೆಯಲ್ಲಿ ನಾವು ಹೇಗಿರಬೇಕಪ್ಪ ಅಂದರೆ, ಅನಾವಶ್ಯಕವಾಗಿ ಮೂವ್ ಆಗ್ತಿರೋ ಬಸ್ಗಳನ್ನ ಹತ್ತೋದಾಗಲಿ ಇಳಿಯೋದಾಗಲಿ ಮಾಡಬಾರ್ದು. ವೆಹಿಕಲ್ಸ್ಗಳು ಓಡಾಡುವಂತಹ ರಸ್ತೆಯಲ್ಲಿ ಮಕ್ಕಳನ್ನು ಆಟ ಆಡೋದಕ್ಕೆ ಬಿಡಬಾರ್ದು. ನಾವು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ರು ಅಥವಾ ಸೈಕಲಲ್ಲಿ ಹೋಗ್ತಾ ಇದ್ರು, ರಸ್ತೆಯ ಒಂದು ಬದಿಯಲ್ಲಿ ಮಾತ್ರ ಹೋಗಬೇಕ ಹೊರತು ರಸ್ತೆಯ ಉದ್ದ ಅಡ್ಡಾಡಿಕೊಂಡು ಹೋಗಬಾರ್ದು. ಸೊ ಹಾಗೆ ವೆಹಿಕಲ್ ಟೂ ವೀಲರ್ಸಲ್ಲಿ ಹೋಗಬೇಕಾದ್ರೆ ಕಂಪಲ್ಸರಿ ಹೆಲ್ಮೆಟನ್ನು ಧರಿಸ್ಬೇಕು. ಅಟ್ಲೀಸ್ಟ್ ಇನ್ನು ಮುಂದೆ ಆದರೂ ನೀವು ನಿಮ್ಮ ಪೇರೆಂಟ್ಸ್ಗಳಿಗೆ ಇದನ್ನು ಹೇಳಬೇಕು. ಹಾಗೆ ನೀವು ಎಲ್ಲಾದರೂ ಹೊರಗಡೆ ಹೊರಟ್ರೆ ಆ ಒಂದು ಹೆಲ್ಮೆಟ್ಗಳನ್ನ ಹಾಕ್ಕೊಂಡೇ ಹೋಗಬೇಕು. ಸರಿನ ಮಕ್ಕಳ? ಹಾಗೆ ಎಲ್ಲಾದರೂ ಅಪಘಾತಗಳನ್ನ ಸಂಭವಿಸಿದ್ದನ್ನು ನೀವು ಕಂಡ್ರೆ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕು. ಯಾಕಂದರೆ ನೀವು ಮಾಡೋ ಒಂದು ಸಹಾಯ ಅವರ ಜೀವ ಮತ್ತು ಜೀವನವನ್ನು ಉಳಿಸುತ್ತೆ. ಹಾಗೆ ಅವ್ರಿಗೋಸ್ಕರ ಕಾಯ್ತಾ ಇದ್ದಂತಹ ಮನೆ ವ್ಯಕ್ತಿಗಳಿಗೆ ಸ್ವಲ್ಪ ಸಮಾಧಾನನಾದರೂ ಇರುತ್ತೆ. ಯಾಕಂದರೆ ಜೀವನ ಅನ್ನೋದು ಅಥವಾ ಜೀವ ಅನ್ನೋದು ಅತಿ ಅಮೂಲ್ಯವಾದದ್ದು. ಒಂದ್ಸಲ ಕಳ್ಕೊಂಡ್ರೆ ಅದನ್ನು ಮತ್ತೆ ನಾವು ಪಡ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಇಷ್ಟೆಲ್ಲ ಅಪಘಾತಗಳು ಸಂಭವಿಸಬಾರ್ದು ಅಂದರೆ ನಾವೇನು ಮಾಡಬೇಕು, ರಸ್ತೆಯ ನಿಯಮಗಳನ್ನು ಪಾಲನೆ ಮಾಡಬೇಕು. ಅರ್ಥ ಆಗಿದೆ ಅಲ್ವಾ ಮಕ್ಕಳ? ದಟ್ಸ್ ಅನುಶಾಸನ್ ಹಿ ಶಾಸನ್ ಹೈ. ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಪೋಯಮ್. So after I given the classwork, I'll have you write down one time poem in classwork. After you continue the question answers. Okay children, first you write the Kavi Parichai. After write that full poem in your classwork. After write the glossary words. After write the classwork. For how much mains I given the classwork, that much you copied in your classwork book. Okay children, if you having any doubts, ask me. Thank you.